ಬೆಳಗಾವಿ ಜಿಲ್ಲೆಯಿಂದ ಕಾಡುಕೊಲ್ಲ ನಿಗಮವನ್ನು ಯಾದವಕೊಲ್ಲ ಹನಬರ್ ಅಭಿವೃದ್ಧಿ ನಿಗಮ ಎಂದು ಬದಲಿಸಲು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಮ್ಮ ಸಮಾಜದ ವೀರಕೇಸರಿ ಅಮಟೂರು ಬಾಳಪ್ಪನವರ ಸ್ಮಾರಕವನ್ನು ಬೆಳಗಾವಿಯ ಒಂದು ವೃತ್ತಕ್ಕೆ ಹೆಸರು ನಾಮಕರಣ ಮಾಡಲು ಇದೇ ವೇಳೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಸಭೆಯನ್ನು ಉದ್ದೇಶಿಸಿ ಸಮಾಜದ ಹಿರಿಯ ನಾಯಕರಾದ ಮತ್ತು ಪ್ರಾಚಾರ್ಯರಾದ ಬಸವರಾಜ್ ಹನುಮನ್ನವರ್ ಅವರು ಮಾತನಾಡಿ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ತಿಳಿಸಿದರು. ಇದೇ ವೇಳೆ ಅಮಟೂರು ಬಾಳಪ್ಪ ಯುವಸೇನೆ ಅಧ್ಯಕ್ಷರಾದ ರಮೇಶ್ ಯರ್ಗಣ್ಣವರ್, ಕರ್ನಾಟಕ ಹಣಬರ್ ಯಾದವ್ ಸಾಮಾಜಿಕ ಜಾಲತಾಣ ತಂಡದ ಅಧ್ಯಕ್ಷರಾದ ನಾಗರಾಜ್ ಹಣಬರ್, ಖಾನಾಪುರ ತಾಲೂಕಿನ ಘಟಕದ ಅಧ್ಯಕ್ಷರಾದ ಗಿರೀಶ್ ಹಣಬರ್, ಬಾಬು ಹಾಲ್ಗಿ ಮರ್ಡಿ, ಯಾದವ್ ಯುವಸೇನೆ ಜಿಲ್ಲಾಧ್ಯಕ್ಷರಾದ ಸಂಗಪ್ಪ ಕುಡಚಿ, ಉಪಾಧ್ಯಕ್ಷರಾದ ಪ್ರಶಾಂತ್ ಕೌಲಗಿ, ರಾಘವೇಂದ್ರ ಹಣಬರ್, ವಿಠಲ್ ಅರ್ಜುನ್ವಾಡಿ, ಕರ್ನಾಟಕ ಹಣಬರ್ ಯುವ ವೇದಿಕೆ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಕೋಟಗಿ, ರಾಯಬಾಗ್ ತಾಲೂಕಿನ ರಮೇಶ್ ಹನುಮಂತಗೋಳ್, ಚಿಕ್ಕೋಡಿ ತಾಲೂಕಿನ ನಾಯಕರಾದ ಕಿರಣ್ ಶಿಂಗಾಯಿ, ಸತ್ಯ ಅಸ್ತ್ರ ಮಾಧ್ಯಮದ ಮುಖ್ಯಸ್ಥರಾದ ಮಾರುತಿ ನಂದವಾಳ್, ತರುಣ್ ಭಾರತ್ ಪತ್ರಿಕೆಯ ವರದಿಗಾರರಾದ ಸತೀಶ್ ತೋಪಾಯಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ನಾಗಪ್ಪ ಕಳಸನ್ನವರ್ ಹಾಗೂ ಎಲ್ಲ ಯುವ ಮುಖಂಡರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.